ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಒಂದು ಟ್ರಾವೆಲ್ ಬ್ಲಾಗ್ ತೊಗೊಂಡು ಬಂದೀನಿ ನಾವು ಲೇಪಾಕ್ಷಿ ಹೋಗಿದ್ವಿ ಫೋಟೀಂತ್ ಫೆಬ್ರವರಿಗೆ ಇದು ಬೆಂಗಳೂರಿಂದ ಒನ್ ಥರ್ಟಿ ನೈನ್ ಕಿಲೋ ಒನ್ ಟ್ವೆಂಟಿ ತ್ರೀ ಕಿಲೋಮೀಟ್ರ್ ಆಗ್ತೈತಿ ಬಟ್ ನಮ್ಮ ಪ್ಲೇಸ್ದಿಂದ ಒನ್ ಥರ್ಟಿ ನೈನ್ ಕಿಲೋಮೀಟ್ರ್ ಆಗ್ತೈತಿ ಇದು ಒಂದು ವಿಲೇಜ್ ಅನಂತಪುರ ಡಿಸ್ಟ್ರಿಕ್ಟ್ ಅನ್ ಆಂಧ್ರ ಪ್ರದೇಶ ಇದು ನಾವು ಮುಂಜಾನೆ ಏಳು ಗಂಟೆಗೆ ಬಿಟ್ಟಿದ್ವಿ ಮನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕೂಲ್ ಬ್ರೀಜ್ ಆ್ಯಕ್ಚುಲಿ ಮನೀದಿಂದ ಬಿಟ್ಕುಳ್ಳೆ ಬಿಸಿಲಿತ್ತು ಬಟ್ ಮುಂದೆ ಹೋದಂಗೆ ಹೋದಂಗೆ ನಂದಿ ಇಲ್ಲಿ ಸಮೀಪ ಆ ಕಡೆ ಅದೇ ರೋಡ್ ಬರ್ತಿತ್ತು ಅದ ಫುಲ್ ಫಾಗ್ ಒಂಥರ ನೋಡ್ರಿ ಕೋಲ್ಡ್ ಬ್ರೀಜ್ ಅನ್ನಿಸ್ತು ಒಮ್ಮೆ ಅದೊಂದು ಹತ್ತು ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು ಇದೆಷ್ಟು ಚಂದ ಕೋಲ್ಡ್ ಇತ್ತು ಇಲ್ಲಿ ಮತ್ತೊಂದು ಹತ್ತು ಕಿಲೋಮೀಟರ್ ಕೂಡ ಈಗ ನೋಡ್ರಿ ಇವತ್ತು ಬಿಸಿಲು ಬಂತು ಅಷ್ಟು ಚೇಂಜ್ ಒಂದಿನ ಒಂದೊಂದು ಇದ್ರೊಳಗೆ ಎಷ್ಟು ಚೇಂಜ್ ಆಗ್ತೈತೆ ನಾನು ಹೋಗುವಾಗೂ ಭಾಳ ಪ್ಲೇಸಸ್ ಇದ್ದು ಅಂದ್ರೆ ಗುಡ್ಡುಗಳದು ಮೌಂಟೇನ್ಸ್ ಅಂತ ಎಲ್ಲ ಒಂಥರ ಸೈಡ್ ರೋಡ್ ಹೋಗುವಾಗ ಲೆಫ್ಟ್ ಸೈಡ್ ಎಲ್ಲ ಭಾಳ ಪ್ಲೇ ಇದು ಇದ್ದು ಎಷ್ಟು ಗುಡ್ಡ ಅದಾವೆ ನೋಡ್ರಿ ಅಷ್ಟು ಚಂದ ಚಂದ ಐತಿ ಬ್ಲೂ ಸ್ಕೈ ಆಗೈತಿ ಭಾರಿ ಅನ್ಸತ್ತಿತ್ತು ನನಗೆ ಇದು ಇದು ಟಾರ್ಟೈಸ್ ಥರ ಅಂತ ನಾ ಓದಿದೆ ಗೂಗಲ್ ಮಾಡಿ ಓದಿದೆ ಇದು ಏನಿದು ಅಂಥೇಳಿ ಏನೋ ಟಾರ್ಟೈಸ್ ಅಂತ ಅದು ಏನು ಸ್ಟೋರಿ ಅಂತೇಳಿ ಎಲ್ಲ ಇವಾಗ ಬಟ್ ಚಲೋ ಮಜಾ ಬಂತು ಇದು ಎಂಟ್ರಿ ಆದೀವಿ ನೋಡ್ರಿ ಲೇಪಾಕ್ಷಿಗೆ ಎಂಟ್ರಿ ಆದ ಕೂಡ ಅಲ್ಲಿ ನಂದಿ ಬುಲ್ಲದ ಆಮೇಲೆ ಹಿಂಗೆ ಒಳಗೆ ಹಿಂಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಮ್ಯಾಲ ಜಟಾಯು ಕಾಣತ ನೋಡ್ರಿ ಅದು ಅದು ಫಸ್ಟ್ ಇವಾಗ ಹೋಗಲ್ಲ ನಾವ ನಮ್ಮ ನಾಷ್ಟ ಆಗಿರ್ಲಿಲ್ಲ ಹುಡುಗರು ಮಲ್ಕೊಂಡಿದ್ದು ಈ ಕಡೆ ಸೈಡ್ ನಂದಿ ಐತಿ ಬಟ್ ಆಮೇಲೆ ಹೋಗ್ತೀವಿ ಊರು ಬಂದ ತಕ್ಷಣ ಹುಡುಗರು ಎದ್ದುಬಿಟ್ಟು ಸೊ ಹುಡುಗರು ಎದ್ದ ಮೇಲೆ ಅದೇ ನೋಡ್ರಿ ಇಲ್ಲಿ ಸಾಕ್ಷಿ ಎದ್ದಾನ ನಾ ಒಂದು ಕಾರ್ ಒಳಗಿಂದ ಒಂದು ವಿಡಿಯೋ ಮಾಡಿದೆ ಅವರು ನಮ್ಮ ನೇಬರ್ಸ್ ಅವರು ಮತ್ತು ನಾವು ಅಷ್ಟು ಹೋಗಿದ್ವಿ ಇಳಿದ ತಕ್ಷಣ ಮಕ್ಕಳು ಚಾಲು ಮಾಡಿದ್ರು ಅವರು ಓಡಾಕ ಚಾಲು ಮಾಡಿದ್ರು ಆಮೇಲೆ ಅಲ್ಲೇ ಅಕ್ಕಿ ಅವನ ಹಿಂದೆ ಹತ್ತಾಳು ಸಕ್ಷು ಅವ್ರ ಹಿಂದೆ ಹತ್ತ ಆಮೇಲೆ ಇವಾಗ ಇಲ್ಲಿ ನಾವು ನಾಷ್ಟ ಮಾಡಿದ್ವಿ ಇಲ್ಲೇ ಲೇಪಾಕ್ಷಿ ಎಂಟ್ರಾದ ತಕ್ಷಣ ಒಂದು ಹೋಟೆಲ್ ಐತಿ ಅದು ನಂದಿ ನಂದಿ ಟೆಂಪಲ್ ಬಾಜುಕ ಐತಿ ಇಲ್ಲಿ ನಾನು ಒಂದು ಇದು ಇಡ್ಲಿ ಸಕ್ಷು ತೊಗೊಂಡೆ ಪೊಂಗಲ್ ನನಗೆ ತೊಗೊಂಡೆ ಇವರ ಪೂರಿ ತಗೊಂಡ್ರು ನಾಷ್ಟ ಮಾಡಿ ಆದ್ಮೇಲೆ ಅಲ್ಲೇ ಬಾಜುಕಿತ್ತು ಬೈ ವಾಕ್ ನಡ್ಕೋತ ಹೋದ್ವಿ ಅಲ್ಲಿ ಆಮೇಲೆ ಅಲ್ಲಿ ನಂದಿ ಟೆಂಪಲ್ ಐತೆ ನೋಡ್ರಿ ಇಲ್ಲಿ ಅದೇನು ಗ್ರಾನೈಟ್ದಂತ ಕಲ್ಲಿಂದ ಎಲ್ಲ ಕಲ್ಲಿಂದ ಹೆಂಗೆ ಕಲೆ ಇರ್ತೈತೆ ನೋಡ್ರಿ ಮೊದಲೆಲ್ಲ ಮಾಡಿದ್ದ ಸೊ ಇದು ಎಂಟ್ರೆನ್ಸ್ ಆತ ಬಂದ್ವಿ ನಾ ನಾವೆಲ್ಲ ಬಂದ್ವಿ ನೋಡ್ರಿ ಸಕ್ಷು ಅವನ ಹಿಂದೆ ಹತ್ತಾನ ಬರೀ ಬರೀ ಲಕ್ಷ ಅವನ ಹೆಸರು ಲಕ್ಷ ಹುಡುಗಂದೇ ಸರ್ ಲಕ್ಷ ಅನ್ನ ಲಕ್ಷ ಅನ್ನ ಅಂತ ನಾವು ಅವನಿಗೆ ಬಟ್ ಅವನಿಗೆ ಇವನ್ಗೆ ಕನ್ನಡ ಬರಲ್ಲ ಸಾರಿ ಅವನಿಗೆ ಕನ್ನಡ ಬರಲ್ಲ ಇವನ್ಗೆ ಹಿಂದಿ ಬರಲ್ಲ ಸೊ ಇಲ್ಲಿ ಲೆಫ್ಟ್ ಸೈಡ್ ಗಾರ್ಡನ್ ಥರ ಇತ್ತು ಆಮೇಲೆ ಫಸ್ಟ್ ಅಲ್ಲಿಗೆ ಹೋಗ್ಬೋ ಗಾರ್ಡನ್ಗೆ ಯಾಕಂದ್ರೆ ಇಲ್ಲಿ ನಂದಿ ಟೆಂಪಲ್ ರಶ್ ಐತಿ ಈ ಗಾರ್ಡನ್ ಹೋಗಿ ಬಂದು ಅಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಆ ಗಾರ್ಡನ್ ಒಳಗೆ ಅಲ್ಲಿ ಬರ್ದಿದ್ ಅಲ್ಲಿ ಬರ್ದಿದ್ದದ ಲೇಪಾಕ್ಷಿ ಹೇಳಿ ಬರ್ದಿದ್ದೈತಿ ಸಕ್ಷು ಅದು ಲೆಟರ್ ಓದ್ಯಾನ ನೋಡ್ರಿ ಅದ್ರದ್ದು ವಿಡಿಯೋ ಹಾಕಿನ ನಾನು ಇದೆ ಲೇಪಾಕ್ಷಿ ಆಮೇಲೆ ಎಲ್ಲೂ ಕುಂತು ಫೋಟೋಸ್ ತಗೊಂಡ್ವಿ ನಾವು ಆಮೇಲೆ ಇಲ್ಲಿ ಸಾಕ್ಷದ್ದು ವಿಡಿಯೋ ನೋಡ್ರಿ ಹೆಂಗೆ ಎಸ್ ಫೈ ಅಂದನ್ ವಾಟ್ ಈಸ್ ದಿಸ್ ಹ್ಞೂ ಇದೇನು Fire yes sir do you do, yes. you do? okay you do hmm. e hmm. Hmm. A. Hmm. K. okay yes yes hmm. I. very good ಇದಾದ್ಮೇಲೆ ನಂದಿ ಟೆಂಪಲ್ಗೆ ಚಪ್ಪಲ್ ತೆಗೆದು ಹೋಗೋದಿತ್ತಲ್ಲಿ ಅಲ್ಲಿ ಒಳಗೆ ಸಕ್ಷು ಮತ್ತು ಅವ್ರ ಪಪ್ಪ ಹೊಂಟಾರ ಆಲ್ರೆಡಿ ಮುಂದೆ ಅವಾಗ ರಶ್ ಇತ್ತು ಅದಕ್ಕೆ ನಾವು ಹೋಗಲಿಲ್ಲ ಇವಾಗ ಒಂದು ಸ್ವಲ್ಪ ಖಾಲಿ ಅಂತೇಳಿ ಹೋದ್ವಿ ಇಲ್ಲಿ ಫೋಟೋಸ್ ತೊಗೊಂಡ್ವಿ ಫೋಟೋಸ ತೆಗಿಬೇಕಲ್ಲ ಯಾವಾಗಲೂ ಮೆಮರೀಸ್ ಇರ್ತಾವಲ್ಲ ಸೊ ಯಾವಾಗಲೂ ನಾವು ಎಲ್ಲಿ ಸಿಗ್ತದೆ ಅಲ್ಲಿ ಫೋಟೋ ತಕ್ಕೊಳ ತಕ್ಕೋತೀವಿ ನೋಡಿರಿ ನಂದಿ ಟೆಂಪಲ್ ಬಾಜುಕ್ ನಾವು ನಿಂತೀವಿ ಕಾಣತ್ತೆ ಇಲ್ಲ ಬಿಸ್ಲಾಗ ಆಮೇಲೆ ಇವಾಗ ವಾಪಸ್ ಹೊಂಟೀವು ಕಾರ್ ಕಡೆ ಅಲ್ಲಿಂದ ನೆಕ್ಸ್ಟ್ ನಾವು ವೀರಭದ್ರ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಇಲ್ಲಿ ಹೊಂಟೀವಿ ನೋಡ್ರಿ ಇದು ಎಂಟ್ರೆನ್ಸ್ ಇದು ಇಲ್ಲಿ ಒಳಗೆ ಹೋದ್ಮೇಲೆ ಫುಲ್ ಕಲ್ಲಿಂದ ಅದು ನೋಡ್ರಿ ಕಂಬ ಅದು ನೋಡ್ರಿ ಡೋರ್ಗೆ ಹೆಂಗೆಲ್ಲ ಆರ್ಟ್ ಮಾಡ್ಯಾರು ಪೂರಾ ಕೆಳಗಿಂದ ಮ್ಯಾಲೆಲ್ಲ ಎಷ್ಟು ಚಂದ ಐತೆ ನೋಡ್ರಿ ಅದು ಡಿಸೈನ್ ಕಲ್ಲೊಳಗೆ ಮಾಡಿದ್ದ ಸೊ ಇಲ್ಲಿ ಸ್ಟೆಪ್ಸ್ ಏರಿ ಹೋದ್ಮೇಲೆ ಒಳಗೆ ಒಂದು ಟೆಂಪಲ್ ಅದು ಅಲ್ಲಿ ಅಲಾವ್ ಇರಲಿಲ್ಲ ವೀಡಿಯೋಗ್ರಫಿ ಮಾಡೋಕೆ ವೀಡಿಯೋ ಅವ್ರ ಫೋಟೋ ಏನೂ ತೆಗಾಕ ಅಲಾವ್ ಇರಲಿಲ್ಲ ಇಲ್ಲಷ್ಟು ಅಷ್ಟ ಅಷ್ಟು ತಕ್ಕೊಂಡ್ವಿ ನಾವು ಇಲ್ಲಿ ನೋಡ್ರಿ ಎಲ್ಲ ಅವೆಲ್ಲ ಗೈಡ್ ಅದು ಎಲ್ಲ ಹೇಳ್ಕೊಡತ್ತಿದ್ರು ಇಲ್ಲಿ ಒಂದು ಸ್ಪೆಷಾಲಿಟಿ ಇದೇನಂದ್ರೆ ಇದು ನೋಡ್ರಿ ಇದೆ ಹ್ಯಾಂಗಿಂಗ್ ಪಿಲ್ಲರ್ ಅಂತ ಅಂದ್ರೆ ಈ ಪಿಲ್ಲರ್ಗೆ ಕಂಪೇರ್ ಮಾಡ್ರಿ ಈ ಪಿಲ್ಲರ್ ನೋಡ್ರಿ ಕೆಳಗೆ ಜಾಯಿಂಟ್ ಸಿಮೆಂಟ್ಲೆ ಜಾಯಿಂಟ್ ಅನ್ನಿಸ್ತದೆ ಬಟ್ ಈ ಪಿಲ್ಲರ್ ಒಳಗೆ ಜಾಯಿಂಟ್ ಇಲ್ಲ ಸೊ ಅದು ಹ್ಯಾಂಗಿಂಗ್ ಪಿಲ್ಲರ್ ಅನ್ನ ಅಂತಾರದು ಕೆಳಗೆ ಏನು ಸಪೋರ್ಟ್ ಇಲ್ದ ಅದು ಹ್ಯಾಂಗ್ ಆಗತ್ತೈತಿ ಅಂದ್ರೆ ಅಂದಂಗೆ ಅದು ಬಟ್ ನಮಗೇನು ಅದು ಅನ್ನಿಸ್ ಏನು ಗೊತ್ತಿಲ್ಲ ಜಾಯಿಂಟ್ ಏನು ಇಲ್ಲ ಒಳಗೆ ಬಟ್ ಅದಕ್ಕೆ ಹ್ಯಾಂಗಿಂಗ್ ಪಿಲ್ಲರ್ ಅಂತಾರೋ ಸಿ ನೋಡ್ರಿ ಎಷ್ಟು ಚಲೋ ಐತಿ ಎಲ್ಲ ಡಿಸೈನ್ ಎಷ್ಟು ಚಂದ ಮಾಡ್ಯಾರು ಭಾಳ ನಂಗೆ ಅಜ್ ಅಜೀಬ್ ಅನ್ನಿಸ್ತೈತಿ ಎಷ್ಟು ಚಲೋ ಕಲೆ ಎಲ್ಲ ಅವಾಗ ಹೆಂಗೆ ಮಾಡಿರ್ತಾರಲ್ಲ ಹೆಂಗೆ ಕಿತ್ತನೆ ಮಾಡಿ ಅವ್ರ ಅದು ಇಮ್ಯಾಜಿನೇಷನ್ ಅವರು ಇದು ಭಾರಿ ಇರ್ತೈತೆ ಅನಿಸ್ತೈತೆ ನನಗೆ ಸೊ ಇಲ್ಲಿಂದ ಕೆಳಗಿಳಿದ ಕೂಡಲೇ ಇಲ್ಲಿ ನೋಡ್ರಿ ಮತ್ತು ಇಲ್ಲಿ ಇಲ್ಲಿ ಕೆಳಗಿಳಿದೆ ಹಂಗೆ ಒಂದು ಸ್ವಲ್ಪ ಮುಂದೆ ಹೋದ ಕೂಡಲೇ ಇದು ದೊಡ್ಡ ಕಲ್ಲು ಬರ್ತೈತಿ ಅದರಿಂದ ಮತ್ತೆ ಒಂದು ಟೆಂಪಲ್ ಬರ್ತೈತಿ ಅದು ಮಸ್ತ್ ಐತಿ ಫುಲ್ ಸರೌಂಡಿಂಗ್ ಎಲ್ಲ ಚಲೋ ಐತಿದ ಇಲ್ಲೂ ಫೋಟೋ ತಕ್ಕೊಂಡ್ವಿ ನೋಡಿರಿ ಇದು ಎಷ್ಟು ಚೆಂದ ಐತಿ ಇಲ್ಲಿ ಭಾಳ ಬಿಸಿಲಿತ್ತು ಸಕ್ಷು ಇದು ಮಾಡ್ಕೊಳತನ ಆಮೇಲೆ ಇವರು ಈ ಕೆಜಿ ಯಾವಾಗಲೂ ಸೆಲ್ಫಿ ತೆಗಿತಾಳಕ್ಕೆ ಆಮೇಲೆ ಇಲ್ಲಿಂದ ಹಿಂಗೆ ಇನ್ನೊಂದು ಸ್ವಲ್ಪ ಒಳಗೆ ಹೋದ್ರೆ ಅಲ್ಲಿ ಮಸ್ತ್ ಮಸ್ತ್ ಐತದು ಪಿಲ್ಲರ್ ಪಿಲ್ಲರ್ ಟೈಪ್ ಅದು ಏನು ಅರ್ಧಕ್ಕೆ ಇದೆಲ್ಲ ಏನು ಯಾರು ಗೊತ್ತ ಅರ್ಧಕ್ಕೆ ಕಟ್ಟಿ ಬಿಡ್ತಾರೋ ಎಲ್ಲಿ ಅರ್ಧಕ್ಕೆ ಕಟ್ಟಿಬಿಟ್ಟಿದ್ದ ಇಷ್ಟು ಮಸ್ತ್ ಇರ್ತೈತಿ ಇನ್ನು ಪೂರ್ತಿ ಕಂಪ್ಲೀಟ್ ಆಗಿ ಆಗ್ತಿದ್ರೆ ಪ್ರೊಜೆಕ್ಟ್ ಎಷ್ಟು ಚಲೋ ಅನಿಸ್ತಿತ್ತು ಅನ್ನಿಸ್ತೈತಿ ಇದು ನೋಡ್ರಿ ಇಲ್ಲಿ ಎಷ್ಟು ಚೆಂದ ಐತಿ ಫುಲ್ಲೆಲ್ಲ ಟೆಂಪಲ್ ಹಿಂದಿನ ಸೈಡಿದು ಫುಲ್ಲ ಫುಲ್ ನಾಲ್ಕು ಕಡೆ ಅದು ಗೋಪುರ ಅದಾದ್ಮೇಲೆ ಈ ಕಡೆ ಎಲ್ಲ ಸೈಡ್ ಹಿಂಗೆ ಕಂಬಗಳು ಆ್ಯಕ್ಚುಲಿ ಇವರು ಉಸುಕ್ ಹೇಳಿ ಚಲೋ ಆಗೈತಿ ಇಲ್ಲಾಂದ್ರೆ ಕಲ್ಲುಗಳು ಇರ್ತಿದ್ದು ಅಂದ್ರೆ ಕಾಲು ಭಾಳ ಸುಡ್ತಿದ್ದು ಭಾಳ ಬಿಸಿಲಿತ್ತು ಅದಕ್ಕೆ ಒಂದು ಪಿಲ್ಲರ್ ಹತ್ರ ನಿಂತ್ ಬಿಟ್ಟಾರ ಇವರು ನೀ ಏನು ಮಾಡ್ತಿ ಮಾಡಿ ವೀಡಿಯೋ ಮಾಡ್ಕೊ ಅಂತೇಳಿ ಬಟ್ ಏನ ಅಂದ್ರೆ ಭಾಳ ಚಲೋ ಅನಿಸ್ತದ ನೋಡಾಕ ಎಷ್ಟು ಚಂದ ಎಷ್ಟು ಚಂದ ಕಲೆ ಇತ್ತು ನೋಡ್ರಲ್ಲ ಇಲ್ಲೂ ಎಲ್ಲ ಫೋಟೋಸ್ ಅದು ತಗೊಂಡಿವ್ ನಾವು ಅವರಿಬ್ರು ಪಪ್ಪಾರ್ ಕಡೆ ಅದಾರ ಮಕ್ಕಳು ಯಾಕಂದ್ರೆ ಕೆಳಗೆ ಅವ್ರು ಭಾಳ ಓಡಾಡತ್ತಿದ್ರು ಮತ್ತು ಚಪ್ಪಲ್ ಇಲ್ಲಲ್ಲ ಚಪ್ಪಲ್ ಹಾಕೊಳಂಗಿಲ್ಲ ಸೊ ಅವ್ರ ಕಾಲು ಇದು ಹೇಳಿ ನಾವು ಅವ್ರ ಮ್ಯಾಲ ತಗೊಂಡಿದ್ರು ನಾವಿಬ್ಬರು ಫೋಟೋ ವಿಡಿಯೋ ತೊಕೊಳಾಕತ್ತಿದ್ವಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಪಿಲ್ಲರ್ ಅದಾವೆ ಮೋಸ್ಟ್ಲಿ ಇಲ್ಲಿ ಶೂಟಿಂಗ್ ಆಗಿರ್ಬೋದು ಅನ್ ಅನ್ ಅಂದ್ರೆ ನೋಡಿದ್ರೂ ಅನ್ಸತ್ತೈತಿ ಶೂಟಿಂಗ್ ಆಗಿರ್ಬೋದು ಅಂತೇಳಿ ಅಷ್ಟು ಚಂದ ಐತೆ ನೋಡ್ರಿ ಇಲ್ಲಿ ಕಲೆ ಎಲ್ಲ ಮಸ್ತ್ ಅನಿಸ್ತೈತಿ ಭಾಳ ಎಷ್ಟು ಸಣ್ಣ 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 ಕಲೆ ನೋಡ್ರಿ ಅದು ಕಲ್ಲೊಳಗೆ ಹೆಂಗೆ ತೆಗ್ದಿರ್ತಾರೋ ಎಷ್ಟು ಪೇಶನ್ಸ್ ಅವ್ರಿಗೆ ಭಾರಿ ಅನಿಸ್ತೈತಿ ನನಗಿದೆಲ್ಲ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ಮಸ್ತ್ ಭಾಳ ಚಲೋ ಅನಿಸ್ತು ಆಮೇಲೆ ಇಲ್ಲಿಂದ ಹಿಂಗ ಕಳಗಿಳಿದ ಕೂಡಲೇ ಅಲ್ಲಿ ಒಂದು ಲಿಂಗದ ಅಲ್ಲಿ ನಿಂತ ನಿಂತಾನೆ ನೋಡ್ರಿ ನನ್ನ ಸಾಕ್ಷು ಅವನಿಗೂ ಫುಲ್ ಬಿಸಿಲು ಆಗಕತ್ತಿತ್ತು ಬಟ್ ಹುಡುಗರಂತೂ ಟೈರ್ಡ್ ಆದು ಈ ಪಪ್ಪಾಗಳು ಟೈರ್ಡ್ ಆದವು ಆಮೇಲೆ ಮತ್ತೀಗ ನಾವು ಹಿಂಗೆ ವಾಪಸ್ ಹೊರಗೆ ಬರುವ ಅವ್ರು ಮುಂದೆ ಮುಂದೆ ಹೋದರೂ ನಾವು ಮತ್ತೆ ಇಲ್ಲಿ ಹೊರಗೆ ಬಂದ ಕೂಡಲೇ ಇಲ್ಲೂ ಪಿಲ್ಲರ್ಸ್ ಮಸ್ತದಾವ್ ತಡಿ ಅಂತೇಳಿ ಮತ್ತೆ ಇಲ್ಲೂ ಫೋಟೋಸ್ ತಗೊಂಡ್ವಿ ಎಷ್ಟು ಒಂದು ಕಡೆ ನಿಂತ್ರ ಅದೆಲ್ಲ ಎಷ್ಟು ಒಳಗಿಂದ ಎಷ್ಟು ಚಲೋ ಕಾಣತಿತ್ತು ಅದು ನನಗೆ ಬಿಜಾಪುರದ ನೆನಪಾಯ್ತು ಅದು ನೋಡಿದ್ಮೇಲೆ ಆಮೇಲೆ ಇಲ್ಲಿ ಇಲ್ಲಿಯೂ ಫೋಟೋಸ್ ತಗೊಂಡೆ ನಾನು ಇವ ಮೆಮ್ರೀಸ್ ಎಲ್ಲ ಕಡಿತನ ಬರೋದು ನಾನು ಇಲ್ಲಿ ಹೋಗಿದ್ದೆ ಅಂಥೇಳಿ ಬಟ್ ಪ್ಲೇಸ್ ಮಾತ್ರ ಇತ್ತು ಬಿಸಿಲಿದ್ರೂ ಒಳಗೆ ಎಷ್ಟು ತಂಪಿತ್ತು ಇದು ಆಮೇಲೆ ನೆಕ್ಸ್ಟ್ ಇದು ಜಟಾಯು ಥೀಮ್ ಪಾರ್ಕ್ ಅಂತೇಳಿ ಅಲ್ಲಿ ಹೊಂಟಿದ್ವಿ ಇದು ರಾಮಾಯಣ ಕಾಲ್ದೊಳಗೆ ರಾವಣ ಸೀತಾ ಕರ್ಕೊಂಡು ಹೋಗಾಗ ಅದನ್ನ ತಡೆಯಾಕ ಜಟಾಯು ರಾವಣ ಜೊತೆ ಜಗಳ ಮಾಡ್ತಿರ್ತಾನಂತ ಆಕಾಶ ಒಳಗೆ ಆವಾಗ ಇಲ್ಲಿಂದ ಅಲ್ಲಿಂದ ಮ್ಯಾಲಿಂದ ಕೆಳಗೆ ಬೀಳ್ತಾನಂತ ಅದರದಿದು ಅದಕ್ಕೆ ಇದಕ್ಕೆ ಲೇಪಾಕ್ಷಿ ಅಂತಾರೆ ಟ್ರೆನ್ಸ್ ಟಿಕೆಟ್ ಹತ್ತು ರೂಪಾಯಿ ಪರ್ ಪರ್ಸನ್ ಇವರ ಹುಡುಗರೆಲ್ಲ ಕಾರ್ ಒಳಗೆ ಕುಂತಿದ್ರು ನಾನು ಮತ್ತು ಅಂಕಿತ ಅಷ್ಟೇ ಹೋಗಿ ಬಂದ್ವಿ ಯಾಕಂದ್ರೆ ಅವರು ಫುಲ್ ಟೈರ್ಡ್ ಆಗಿದ್ರು ಇಲ್ಲಪ್ಪ ನಂಗೆ ಬಿಸಿಲೊಳಗೆ ಆಗಲ್ಲ ಇವನ್ ಮಕ್ಕಳಿಗೆ ಹತ್ತಕ್ಕೆ ಆಗ್ತಿರಲಿಲ್ಲ ಬಿಡ್ರಿ ಯಾಕಂದ್ರೆ ನಾನು ಹೋಗಿ ಬಂದೆಲ್ಲ ಎಷ್ಟು ನಮಗೂ ಭಾಳ ಒಂದು ಸ್ವಲ್ಪ ಟೈರಿಂಗ್ ಅನ್ನಿಸ್ತು ಒಂದು ಸ್ವಲ್ಪ ಸ್ವಲ್ಪ ಇರೋದು ಆಮೇಲೆ ಮತ್ತು ತಿಕ್ಕುದು ನಿಂದಿರುದು ಹಿಂಗೆ ಮಾಡಿವಿ ಬಟ್ ಮ್ಯಾಲ ಹೋಗಿದ್ದಕ್ಕೂ ವರ್ತನಿಷ್ತು ಮ್ಯಾಲ್ ಹೋದ ಕೂಡಲೇ ಎಷ್ಟು ಚಂದ ವ್ಯೂ ಊರಿಂದೆಲ್ಲ ಊರೊಳಗೆ ಇದೆಲ್ಲ ಕಾಣಕತ್ತಿತ್ತು ಅಲ್ಲೇ ಮ್ಯಾಲ್ ಹೊಂಟಿದ್ವಿ ನಾವು ಇಲ್ಲಿ ಸ್ಟಾರ್ಟಿಂಗ್ ಅಷ್ಟು ಸ್ಟೆಪ್ಸ್ ಮಾಡ್ಯಾರು ಬಟ್ ಅಲ್ಲಿ ಮ್ಯಾಲ್ ಹೋದ್ರೆ ಅಲ್ಲಿ ಇದು ಸಳೀದ ಐತದು ಕೆಬ್ಬನದ ಸ್ಟೆಪ್ಸ್ ಅದಾವು ಇಲ್ಲಿ ನೋಡ್ರಿ ಊರ್ತಿ ಪೂರ್ತಿ ಊರು ಕಾಣ್ತೈತಿ ಇನ್ನೂ ಮ್ಯಾಲೆ ಹೋದಂಗೆ ಹೋದಂಗೆ ಭಾರಿ ಐತಿ ಬಟ್ ನಾವಿಬ್ಬರ ಹೋಗಿದ್ವಿ ನಾವಿಬ್ಬರ ತೆಕೋತಿ ತೆಕೋತು ಹೋದ್ವಿ ಹ್ಞೂ ಎಂಜಾಯ್ ನಾವಿಬ್ಬರ ಹೋಗಿ ಎಂಜಾಯ್ ಮಾಡಿ ಫೋಟೋ ಅದು ತಕೊಂಡು ವೀಡಿಯೋ ಅದು ತಕೊಂಡು ಬಂದು ಬಂದ್ವಿ ಕೆಳಗೆ ಇದು ಮ್ಯಾಲೆ ಹೋದ ಕೂಡಲೇ ನೋಡಿರಿ ಇಲ್ಲಿ ಮತ್ತೆ ಸಿಟಿ ಇಷ್ಟ ಕಾಣ್ತೈತಿ ಅಲ್ಲಿ ಮ್ಯಾಲೆ ಜಟಾಯಿ ಐತಿ ಆಮೇಲೆ ಹಿಂಗೆ ಹಿಂಗೆ ಒಳಗೆ ಹಿಂಗೆ ಹೋದ ಕೂಡಲೇ ಅಲ್ಲೊಂದು ಸಣ್ಣ ಟೆಂಪಲ್ ಐತಿ ಸಣ್ಣ ಟೆಂಪಲ್ ಬಾಜುಕ್ಕೆ ಒಂದು ಒಂದು ಐತದು ಅದು ಏನು ಸಪೋರ್ಟ್ ಇಲ್ದ ಹಾಂ ಬಟ್ ಅದು ಏ ಹೌದು ಅದು ಫುಲ್ ಒಂದು ಹಿಂಗೆ ಇಳಿಜಾರಗತ್ಲೇನ ಐತಿ ಅಂದರೂ ಅಲ್ಲಿ ಸಪೋರ್ಟ್ ಇಲ್ದ ಇದು ನೋಡ್ರಿ ಇದು ಟೆಂಪಲ್ ಅಲ್ಲಿ ಒಂದು ದೊಡ್ಡ ಕಲ್ಲು ಐತಿ ಅದು ಜಟಾಯು ಅದು ಟೆಂಪಲ್ ಬಾಜುಕ್ಕೆ ಇದೊಂದು ಕಲ್ಲು ಇದು ನೋಡ್ರಿ ಇದನ್ನ ಅದನ್ನ ಅದನ್ನ ಇದು ಮಾಡ್ತ ಫೋಟೋ ಇದು ಇದೇ ಕಲ್ಲದು ವಿದೌಟ್ ಸಪೋರ್ಟ್ ಇದ್ದ ಇದ್ದಿದ್ದ ಆಮೇಲೆ ಇಲ್ಲಿ ನಾವು ಫೋಟೋಸ್ ತಗೊಂಡ್ವಿ ಅದ್ರ ಜೊತೆ ಅದಕ್ಕೇನೋ ತಿನಿಸಿದಂಗೆ ಮಾಡಿದ್ವಿ ಅದೆಷ್ಟು ದೊಡ್ಡದಿತ್ತು ನಾವು ದೊಡ್ಡದು ದೊಡ್ಡದ ಅದ್ರ ಮುಂದೆ ಆಮೇಲೆ ಎಲ್ಲ ಫೋಟೋ ಅದು ತಗೊಂಡು ಮತ್ತು ವಾಪಸ್ಸು ಕೆಳಗೆಳೆಯಕತ್ವಿ ರಶ್ ಇತ್ತು ಬರೀ ಜನ ಬರಾಕತ್ತಿದ್ರು ಬಟ್ ಬರೀ ಬರೀ ನಮ್ಮ ನಾ ಬರೀ ಬೇರೆದವ್ರದ್ದು ದೊರ್ದಾಗ ತೊಗೊಳೋದು ಆಗತ್ತಿತ್ತಂತೇಳಿ ಹೇಳಿದೆ ನಾ ಇಳಿತೀನಿ ನಂದು ವೀಡಿಯೋ ತಕೋ ಆಮೇಲೆ ಅದಕ್ಕೆ ಎಲ್ಲರೂ ಹೋಗುತ್ತ ನಾವು ವೇಟ್ ಮಾಡಿದ್ವಿ ಆಮೇಲೆ ಮತ್ತು ನಂದು ವೀಡಿಯೋ ನೋಡಿ ವಿಡಿಯೋ ಮಾಡೋ ಸಲುವಾಗಿ ನಾವು ಏನೇನು ಮಾಡಬೇಕಾಗ್ತತಿ ವೇಟ್ ಮಾಡಬೇಕಾಗ್ತೈತಿ ಓಕೆ ಎಲ್ಲರೂ ಹೋಗುತ್ತ ನಾವು ವೇಟ್ ಮಾಡಬೇಕಾಗ್ತತಿ ಅದು ಇಂಥ ಪಬ್ಲಿಕ್ ಪ್ಲೇಸ್ ಒಳಗಂತೂ ಒಂದು ಸ್ವಲ್ಪ ಕಷ್ಟ ಇರ್ತೈತಿ ಆಮೇಲೆ ಮತ್ತೆ ಇಲ್ಲಿ ಇಳಿದ ಕೂಡಲೇ ಇಲ್ಲೊಂದು ಫೋಟೋ ತೊಗೊಳೋ ನಂದಳಕ್ಕೆ ಆಮೇಲೆ ಇಲ್ಲೊಂದು ಸೆಲ್ಫಿ ತೊಗೊಂಡ್ವಿ ಆಮೇಲೆ ಮತ್ತೆ ಮುಗಿದ ಕೂಡಲೇ ಆಯಿತು ಮ ವಾಪಸ್ ಹೊಂಟಿವಿ ಒಂದೂವರೆ ಆಗಿತ್ತು ಒಂದೂವರೆ ಭಾಳ ನಗು ಮುಗೀತಿದ್ದು ಪಟ ಪಟ ನೋಡಿ ಮುಗಿಸ್ಬಿಟ್ಟು ಈ ಮಕ್ಳಿಗೆ ಸ್ಟ್ರೇನ್ ಆಗ್ತೈತಲ್ಲ ಸೊ ಸೊ ಅದನ್ನ ನೋಡಿರಿ ಜಟಾಯು ವಾಪಸ್ ಹೊಂಟಿವಿ ಇವಾಗ ಬೆಂಗಳೂರಿಗೆ ನಮ್ದು ಇನ್ನೂ ಊಟ ಆಗಿರಲಿಲ್ಲ ಆಮೇಲೆ ಇಲ್ಲೇ ಹಾದ್ಯಾಕೆ ಅಂತಂದ್ವಿ ಬಟ್ ಬೆಂಗಳೂರು ಸಮೀಪ ಇದ್ದಾಗ ಏರ್ಪೋರ್ಟ್ ರೋಡ್ಗೆ ಅಲ್ಲೇ ಮಾಡೋದಾತ್ ಇದು ನೋಡ್ರಿ ಅಮರಾವತಿ ಅಂಥೇಳಿ ಇದು ಇಲ್ಲಿ ಆನೆ ನಮ್ಗೆ ಎಂಟ್ರೆನ್ಸ್ ಒಲ್ಲ ಇಲ್ಲಿ ಆನೆ ನಿಂತಿತ್ತು ಈ ಕಡೆ ಒಂದು ಆನೆ ಆ ಕಡೆ ಒಂದು ಆನೆ ನಿಂತಿತ್ತು ಬಟ್ ಅದು ಕಾಣತ್ತಿಲ್ಲ ವೀಡಿಯೋ ಒಳಗೆ ಚಲೋ ಇತ್ತು ಆಂಧ್ರ ಸ್ಟೈಲ್ ಹೋಟೆಲ್ ಇದು ಆಮೇಲೆ ಒಳಗೆ ಹೋಗ್ತೀವಿ ವ್ಯಾಲೆಂಟೈನ್ಸ್ ಡೇ ಬೇರೆ ಫುಲ್ ರಶ್ ಇತ್ತು ಇದು ನೋಡ್ರಿ ಡೇಲಿ ಅವತ್ತಿನ ಡೇ ಸ್ಪೆಷಲ್ ಅಂತ ಹಾಕಿರ್ತಾರೋ ಆಮೇಲೆ ಅಲ್ಲಿ ಹೋದ ಕೂಡಲೇ ನೋಡ್ತೀವಿ ರಶ್ ಇತ್ತು ಒಂದು ಪ್ಲೇಸ್ ಇತ್ತು ಖಾಲಿ ಇತ್ತು ಅಲ್ಲಿ ಕುಂತೀವಿ ಮತ್ತು ಅಲ್ಲಿ ಫೋಟೋ ತಕ್ಕೊಂಡ್ವಿ ನಾನು ನಾವು ನಾನ್ ವೆಜ್ ಮೀಲ್ ಥಾಲಿ ತೊಗೊಂಡಿದ್ವಿ ಯಾಕಂದ್ರೆ ಎಷ್ಟು ಆಪ್ಷನ್ಸ್ ಇದ್ದು ಅಂದರೆ ಏನು ತೊಗೊಳ್ದು ಏನು ಬಿಡೋದು ಕನ್ಫ್ಯೂಸ್ ಆಗತ್ತಿತ್ತು ಸುಮ್ ಥಾಲಿ ತೊಗೊಂಡ್ಬಿಡೋನು ಮಕ್ಳಿಗೂ ಆಗ್ತೈತಿ ನಮಗೂ ಆಗ್ತೈತಿ ಅಂಥೇಳಿ ಥಾಲಿ ತೊಗೊಂಡ್ಬಿಟ್ಟಿವಿ ಚಲೋ ಇತ್ತು ಟೇಸ್ಟಿ ಚಿಕನ್ ಥಾಲಿ ತೊಗೊಂಡಿದ್ವಿ ನಾವು ಆಮೇಲೆ ನಮಗೆ ಹಿಂಗೆ ಒಂದೊಂದೊಂದೊಂದು ಇಟ್ಟರು ಅವರು ಮತ್ತು ನಾನು ಹಿಂಗೆ ಅಪೋಸಿಟ್ ಕುಂತಿದ್ವಿ ದೇ ಈ ಸರ್ತಿ ಆಕೆ ಈಕೆ ಅಂಕಿತ ಆಕಿ ಚೆಂದಂಗ ಸಾಲ್ಕ ಇಟ್ಟ ಪ್ಲೇಟ್ ಆಮೇಲೆ ಚಲೋ ಇತ್ತು ಊಟ ಊಟ ಅದು ಮಾಡಿ ಮೂರು ಮೂರು ಮೂರುವರೆ ಆಗಿತ್ತು ಊಟ ಅದು ಮಾಡಿ ವಾಪಸ್ ನಾವು ಮನೆಗೆ ಬರಬೇಕಾದ್ರೆ ನಾಲ್ಕೂವರೆ ಐದ ನಾಲ್ಕೂವರಿ ಆಯಿತು ನಾಲ್ಕೂವರಿ ಅಂದ್ರೆ ಮನೆಯಾಗಿದ್ವಿ ಸೊ ಭಾಳ ಲಘು ಟ್ರಿಪ್ ಮೂರು ಪ್ಲೇಸ್ ನೋಡಿದ್ವಿ ಆದರೂ ಲಘು ಆತ ಟ್ರಿಪ್ ಅನಿಸ್ತು ಭಾಳ ಎಂಜಾಯ್ ಮಾಡಿದ್ವಿ ಅವತ್ತು ಆಮೇಲೆ ನಿಮಗೆ ಲೈಕ್ ಆಗಿದ್ರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್